25 ಸ್ಥಾನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಕುತೂಹಲ ಅಂದ್ರೆ ಮೊದಲೇ ಹೇಳಿದೆ ಬೆಳಗಾವಿ ಕ್ಷೇತ್ರ. ಆ ಒಂದು ಬೆಳಗಾವಿ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿದೆ ಆ ಕಾಡ, ಯಾರೆಲ್ಲ ಯಾವ್ಯಾವ ರೀತಿಯಾಗಿ ಸವಾಲಾಗಿದ್ದಾರೆ, ಕಾಂಗ್ರೆಸ್ ಬಿಜೆಪಿ ಜೊತೆಗೆ ಇಲ್ಲಿ ಪಕ್ಷೇತರ ಅಭ್ಯರ್ಥಿ ಸವಾಲಾಗಿರುವಂತದ್ದು, ಅದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ಮುಂದೆ ಇಡ್ತಾ ಹೋಗ್ತೀನಿ. ಬೆಳಗಾವಿ ಪರಿಷತ್ ಆಕಾರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ತ್ರಿಕೋನ ಸ್ಪರ್ಧೆ ಅಂತಿದ್ದ ಹಾಗೆ ನಾವು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅನ್ಕೊಂಡ್ಬಿಡ್ತೀವಿ, ಅಲ್ಲ, ಕಾಂಗ್ರೆಸ್ ಬಿಜೆಪಿ ಮತ್ತೆ ಪಕ್ಷೇತರ ನಡುವೆ ಲಖನ್ ಸ್ಪರ್ಧೆಯಿಂದ ಬಿಜೆಪಿಗೆ ಹಿನ್ನಡೆಯಾಗುವಂತ ಆತಂಕ ಎದುರಾಗಿರುವಂತದ್ದು. ಖುದ್ದು ಬೆಳಗಾವಿ ಅಖಾಡಕ್ಕೆ ಇಳಿದಿದ್ದಾರೆ ಮುಖ್ಯಮಂತ್ರಿಗಳು. ಅದು ದ್ವಿಸದಸ್ಯ ಕ್ಷೇತ್ರ ಬೆಳಗಾವಿ ಅಂತ ಬಂದಂತ ಸಂದರ್ಭದಲ್ಲಿ ಇಬ್ರು ಆಯ್ಕೆ ಆಗ್ಬೋದು, ಆ ಒಂದು ಕ್ಷೇತ್ರದಲ್ಲಿ ಇಬ್ರು ಆಯ್ಕೆ ಆಗ್ಬೋದು. ಆದ್ರೆ ಯಾರು ಆ ಇಬ್ರು ಅನ್ನುವಂಥದ್ದೇ ಪ್ರಶ್ನೆ. ಕಾಂಗ್ರೆಸ್ ಬಿಜೆಪಿ ಆಯ್ಕೆ ಆಗುತ್ತಾ, ಅಥವಾ ಬಿಜೆಪಿ ಪಕ್ಷೇತರರು ಆಯ್ಕೆ ಆಗ್ತಾರಾ, ಅಥವಾ ಕಾಂಗ್ರೆಸ್ ಪಕ್ಷೇತರ ಆಯ್ಕೆ ಆಗ್ತಾರಾ, ಇದ್ರ ಬಗ್ಗೆನೆ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ಆದ್ರೆ ಲೆಕ್ಕಾಚಾರದ ಪ್ರಕಾರ ನೋಡೋದಾದ್ರೆ ಬಿಜೆಪಿ ಎಲ್ಲೋ ಒಂದ್ ಕಡೆ ಸ್ಟ್ರಾಂಗ್ ಇರುವ ರೀತಿ ಕಾಣಿಸುತ್ತೆ. ಯಾಕೆಂದ್ರೆ 13 ಜನ ಬಿಜೆಪಿ ಶಾಸಕರು ಇರುವಂತದ್ದು ಅಲ್ಲಿ, ಆದ್ರೆ 13 ಜನ ಶಾಸಕರಿದ್ರೂ ಕೂಡ ಕೆಲಸವನ್ನ ಮಾಡ್ತಾ ಇಲ್ಲ ಎಂಬ ಆರೋಪ ಎದುರಾಗಿದೆ. ಪರಿಷತ್ ಚುನಾವಣೆ ಬಿಟ್ಟು ಕ್ಷೇತ್ರ ಅಷ್ಟೇ ಸೀಮಿತವಾಗಿದ್ದಾರ ಸಚಿವರು ಅನ್ನುವಂತ ಪ್ರಶ್ನೆನೂ ಕೂಡ ಇರುವಂತದ್ದು. ಸಚಿವರಾದಂತ ಉಮೇಶ್ ಕತ್ತಿ ಅವರು ಶಶಿಕಲಾ ಜೊಲ್ಲೆಗೆ ಬಿಸಿ ಮುಟ್ಟಿಸಲಿದ್ದಾರೆ ಮುಖ್ಯಮಂತ್ರಿಗಳು. ಏಕೆಂದ್ರೆ ಇದು ಅನಿವಾರ್ಯ, ಗೆಲ್ಲಲೇಬೇಕಾದಂತಹ ಒಂದು ಚುನಾವಣೆ ಆಗಿರುವಂತ ಹಿನ್ನೆಲೆಯಲ್ಲಿ ಮತ್ತೊಂದ್ ಕಡೆ ಪ್ರತಿಷ್ಠೆ, ಅದರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಸ್ಪೆಷಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಹಾನಗಲ್ ಕ್ಷೇತ್ರದಲ್ಲಿ ಸೋತಂತ ಹಿನ್ನೆಲೆಯಲ್ಲಿ ಆ ಒಂದು ಕಹಿಗಳಿಗೆ, ಆ ಒಂದು ನೆಗೆಟಿವ್ ಮಾರ್ಕ್ ಅಂತ ಏನ್ ಬಂದಿದೆ ಅದು ಹೋಗ್ಬೇಕು ಅಂದ್ರೆ ಪರಿಷತ್ ಚುನಾವಣೆಯ ರಿಸಲ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಸವರಾಜ ಬೊಮ್ಮಾಯಿ ಅವರಿಗೆ. ಕಳೆದ ಬಾರಿ ನಿರಾಯಾಸವಾಗಿ ಜಯವನ್ನ ಸಾಧಿಸಿದ್ರು ಮಹಂತೇಶ್ ಕವಟಗಿಮಠ ಅವರು. ಈ ಸಲ ಕೂಡ ಅವರೇ ನಿಂತಿದ್ದಾರೆ ಬಿಜೆಪಿಯಿಂದ. ಈ ಸಲ ಕೆಲವೇ ಕೆಲವು ನಾಯಕರಿಂದ ಕವಟಗಿಮಠ ಪರ ಪ್ರಚಾರವನ್ನ ಮಾಡಲಾಗ್ತಾ ಇದೆ ಬಿಜೆಪಿಯಲ್ಲಿ. ಕವಟಗಿಮಠ ಸೋತ್ರೆ ಅದನ್ನ ರಮೇಶ್ ಜಾರಕಿಹೊಳಿ ತಲೆಗೆ ಕಟ್ಟಲಿಕ್ಕೆ ಯತ್ನವನ್ನ ಮಾಡಲಾಗ್ತಾ ಇದೆ ಅನ್ನುವಂತ ವಿಶ್ಲೇಷಣೆ ಅಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಒಂದೇ ವೇದಿಕೆಯಲ್ಲಿ ಪ್ರತ್ಯೇಕ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು, ಮತ್ತೊಂದ್ ಕಡೆ ಲಖನ್ ಜಾರಕಿಹೊಳಿ ಅವರು. ಅವರಿಬ್ರು ಕೂಡ ಒಂದೇ ವೇದಿಕೆ, ಆದ್ರೆ ಒಂದ್ಸಲಿ ರಮೇಶ್ ಜಾರಕಿಹೊಳಿ ಅವರು ಬಂದು ಭಾಷಣ ಮಾಡೋಗ್ತಾರೆ, ಮತ್ತೊಂದ್ಸಲಿ ಲಖನ್ ಜಾರಕಿಹೊಳಿ ಅವರು ಬಂದು ಭಾಷಣ ಮಾಡ್ತಾರೆ ನನಗೆ ಬೆಂಬಲ ಕೊಡಿ ಅಂತ. ಸೊ ಹೀಗಾಗಿನೇ ಒಂದ್ ರೀತಿಯಾಗಿ ಗೊಂದಲ ಸೃಷ್ಟಿ ಆಗ್ಬಿಟ್ಟಿರುವಂತದ್ದು. ರಮೇಶ್ ಜಾರಕಿಹೊಳಿ ಅವರು ಒಂದ್ ರೀತಿಯಾದಂತ ಒಂದು ಗೊಂದಲವನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಬೆಳಗಾವಿ ಕ್ಷೇತ್ರದಲ್ಲಿ. ಎಲ್ಲಾ ಗೊಂದಲಕ್ಕೂ ಕೂಡ ತೆರೆ ಎಳೆಯುವಂತ ನಿಟ್ಟಿನಲ್ಲಿ ಸಿಎಂ ಬೊಮ್ಮಾಯಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅದ್ ಯಾವ ರೀತಿಯ ಗೊಂದಲ ಬಗೆಹರಿಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ಅವರು ಒಂದ್ ಕಡೆ ಲಖನ್ ಜಾರಕಿಹೊಳಿ ಅವರು ನಮ್ಮ ಪಕ್ಷದ ಬಂಡಾಯ ಅಲ್ಲ, ಅವರು ಪಕ್ಷೇತರ ಅಂತ ಒಂದೊಂದ್ಸಲಿ ಹೇಳ್ತಾ ಇದ್ರು, ಈಗ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ನೋಡ್ಬೇಕು ಏನಾಗುತ್ತೆ ಆ ಕ್ಷೇತ್ರದಲ್ಲಿ ಅಂತ. ಇನ್ನು ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡ್ಲಾಗಿರುವಂಥದ್ದು. ಅವರು ಕೂಡ ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್, ಕಾಂಗ್ರೆಸ್ಗೂ ಕೂಡ ಪರಿಷತ್ ಚುನಾವಣೆ ಪ್ರತಿಷ್ಠೆ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಷ್ಠೆ ಪಣಕ್ಕಿಟ್ಟು ಗೆಲ್ಲಲೇಬೇಕು ಅಂತ ಹೋರಾಟವನ್ನು ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅಷ್ಟೇ, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಕ್ಷೇತ್ರಗಳಲ್ಲಿ ಸಾಕಷ್ಟು ಸಂಚಾರವನ್ನು ಮಾಡ್ತಾ ಇರುವಂಥದ್ದು, ಮುಂಚಿನ ಸಂಚಾರವನ್ನು ಮಾಡ್ತಿದ್ದಾರೆ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ಈ ಕ್ಷೇತ್ರದಲ್ಲಿ ಆಯ್ಕೆ ಆಗುವಂಥ ಇಬ್ಬರು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಅದು 10ನೇ ತಾರೀಕು, ಇನ್ನೇನು ಹತ್ರ ಬಂದ್ಬಿಡ್ತು ಚುನಾವಣೆ. ಸೊ ಹೀಗಾಗಿನೇ ಸಾಕಷ್ಟು ಪೈಪೋಟಿ ಏರ್ಪಟ್ಟಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಂದ್ರಕಾಂತ್ ಸುಗಂಧಿ. ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅತ್ಯಂತ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತ ಕ್ಷೇತ್ರ ಅಂದ್ರೆ ಅದು ಬೆಳಗಾವಿ. ಯಾರಿಬ್ರು ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಕಾಂಗ್ರೆಸ್ ಬಿಜೆಪಿನ, ಕಾಂಗ್ರೆಸ್ ಪಕ್ಷೇತರ ಅಭ್ಯರ್ಥಿನ, ಬಿಜೆಪಿ ಪಕ್ಷೇತರ ಅಭ್ಯರ್ಥಿನ ಅಂತ ಯಾವ ರೀತಿಯ ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ, ಏನ್ ಹೇಳ್ಬೋದು ಆ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿರಾಜ್, ಖಂಡಿತವಾಗ್ಲೂ ರಾಜ್ಯದಲ್ಲಿ ಬೆಳಗಾವಿಯ ಏನು ಈ ವಿಧಾನ ಪರಿಷತ್ ಚುನಾವಣೆ ಕುತೂಹಲಕ್ಕೆ ಕಾರಣವಾಗಿದೆ. ಏನೋ ಈ ಕ್ಷಣದವರೆಗೂ ಕೂಡ ಏನನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೊನೆ 2 ದಿನಗಳಲ್ಲಿ ಬೆಳಗಾವಿಯ ರಾಜಕಾರಣವೇ ಬದಲಾಗ್ತಕ್ಕಂಥದ್ದು. ಆ ಎಲ್ಲಾ ನಾಯಕರು ಅಷ್ಟೊಂದು ಪ್ರಭಾವಿಗಳಿದ್ದಾರೆ ಇಲ್ಲಿ. ಪ್ರಮುಖವಾಗಿ ಈ ಬಾರಿ ಚುನಾವಣೆ ಏನಂತಂದ್ರೆ ಮೇಲ್ನೋಟಕ್ಕೆ ತ್ರಿಕೋನ ಸ್ಪರ್ಧೆ ಇದ್ರು ಕೂಡ ಏನು ಪಕ್ಷೇತರ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ಯಾರದ ಮತಬುತ್ತಿಗೆ ಕೈ ಹಾಕ್ತಾರೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ವಾತಾವರಣ ಮತ್ತು ಇದೇ ರೀತಿಯ ಸ್ಥಿತಿ ಬೆಳಗಾವಿಯಲ್ಲಿತ್ತು. ಆಗ ಲಖನ್ ಜಾರಕಿಹೊಳಿ
ಬದಲಿಗೆ ವಿವೇಕ್ ರಾವ್ ಪಾಟೀಲ್ ಇದ್ರು, ಆಗ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯನ್ನ ಸೋಲಿಸಲಾಗಿತ್ತು. ಆದ್ರೆ ಈ ಬಾರಿ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿರೋದ್ರಿಂದ ಬಿಜೆಪಿಯ ಮತ ವಿಭಜನೆ ಆಗುತ್ತೆ ಅಂತ ಹೇಳಿ ಈಗ ಹೇಳಾಗ್ತದೆ. ಆದ್ರೆ ರಮೇಶ್ ಜಾರಕಿಹೊಳಿ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ಮತಕ್ಕೆ ಕೈ ಹಾಕಲ್ಲ, ನಾವು ಕಾಂಗ್ರೆಸ್ ನ ಸೋಲಿಸುವುದೇ ನಮ್ಮ ಗುರಿ ಅಂತೇಳಿ ಸಹೋದರನ್ನ ನಿಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಬಿಜೆಪಿಯಲ್ಲಿ ಹಿನ್ನಡೆ ಆಗುವಂತ ಆತಂಕ ಹಿನ್ನೆಲೆಯಲ್ಲಿ ಸ್ವತಃ ಸಿಎಂ ಬಸವರಾಜ ಬೊಮ್ಮಾಯಿ ಇವತ್ತು ಬೆಳಗಾವಿಗೆ ಆಗಮಿಸಿದ್ದಾರೆ. ಬೆಳಗಾವಿಯ ಖಾಸಗಿ ರೆಸಾರ್ಟ್ ನಲ್ಲಿ ಈಗ ಸದ್ಯ ಒಂದು ಸಭೆಯನ್ನು ಆರಂಭವಾಗಿರ್ತಕ್ಕಂಥದ್ದು. ಸಭೆಗೆ ಜಾರಕಿಹೊಳಿ ಸಹೋದರರು ಬರ್ತಾರಾ ಅಂತಕ್ಕಂತ ಒಂದು ಪ್ರಶ್ನೆ ಇತ್ತು. ಸದ್ಯ ಈಗ ಸಭೆಗೆ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಹಾಜರಾಗಿದ್ದಾರೆ. ಜೊತೆಗೆ ಜಿಲ್ಲೆಯ ಎಲ್ಲ ನಾಯಕರು ಪ್ರಮುಖವಾಗಿ ಬಹುತೇಕ ಶಾಸಕರು ಅಂದ್ರೆ ಜಿಲ್ಲೆಯಲ್ಲಿ 13 ಜನ ಶಾಸಕರು ಇದ್ದಾರೆ ಮತ್ತು 3 ಜನ ಲೋಕಸಭಾ ಸದಸ್ಯರಿದ್ದಾರೆ. ಎಲ್ಲರೂ ಕೂಡ ಈಗ ಸಭೆಗೆ ಬರ್ತಾ ಇದ್ದಾರೆ. ಸಭೆಯಲ್ಲಿ ಎಲ್ಲಾ ಶಾಸಕರಿಗೂ ಮತ್ತು ಮುಖಂಡರಿಗೂ ಸಿಎಂ ಖಡಕ್ ಸೂಚನೆ ನೀಡುವ ಸಾಧ್ಯತೆ ಇದೆ. ಯಾಕಂದ್ರೆ ಇದುವರೆಗೂ ಕೂಡ ಅಬ್ಬರದ ಪ್ರಚಾರವನ್ನ ಮಾಡುವಲ್ಲಿ ಬಿಜೆಪಿ ಹಿಂದೆ ಬಿದ್ದಿರ್ತಕ್ಕಂಥದ್ದು. ಜೊತೆಗೆ ರಮೇಶ್ ಜಾರಕಿಹೊಳಿ ಒಂದ್ ಕಡೆ ಲಖನ್ ಜಾರಕಿಹೊಳಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ, ಮತ್ತೊಂದ್ ಕಡೆ ಕೌಟಿಗಿಮಠ ಪರ ಬ್ಯಾಟಿಂಗ್ ಮಾಡ್ತಾರೆ. ಇದು ಕಾರ್ಯಕರ್ತರಲ್ಲಿ ತುಂಬಾ ಇರುತ್ತೆ. ಚಂದ್ರಕಾಂತ್ ಸುಗಂಧಿ ಎಲೆಕ್ಷನ್ ಅಂತ ಬಂದಂತ ಸಂದರ್ಭದಲ್ಲಿ, ಆದ್ರೂ ಈ ವಿಧಾನ ಪರಿಷತ್ ಅಂತ ಬಂದಂತ ಸಂದರ್ಭದಲ್ಲಿ ದ್ವಿಸದಸ್ಯ ಕ್ಷೇತ್ರಗಳಲ್ಲಿ ಮೊದಲ ಪ್ರಾಶಸ್ತ್ಯದ ಮತಗಳು, ಎರಡನೇ ಪ್ರಾಶಸ್ತ್ಯದ ಮತಗಳು, ಈ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಅವರು ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಯಾರಿಗೆ ಮೊದಲ ಪ್ರಾಶಸ್ತ್ಯದ ಮತ ಎರಡನೇ ಪ್ರಾಶಸ್ತ್ಯದ ಮತ ಆ ಗುಟ್ಟೇನಾದ್ರೂ ಬಿಟ್ಕೊಟ್ಟಿದ್ದಾರಾ ಪ್ರಚಾರ ಮಾಡೋ ಸಂದರ್ಭದಲ್ಲಿ, ಗೊತ್ತಾಗ್ತಾ ಇದೆಯಾ ಅದೇನಾದ್ರೂ? ಪೃಥ್ವಿರಾಜ್, ಸದ್ಯವರೆಗೆ ಎಲ್ಲ ಕಡೆಗಳಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಆಕ್ಟಿವ್ ಆಗಿ ಓಡಾಡಿದ್ದಾರೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯ ಇಬ್ರು ಸಚಿವರು ಇದ್ದಾರೆ, ಶಶಿಕಲಾ ಜಿಲ್ಲೆ ಮತ್ತು ಉಮೇಶ್ ಕತ್ತಿ, ಅವರೆಲ್ಲರೂ ಕೂಡ ಇನ್ನು ಪರಿಷತ್ ಚುನಾವಣೆಯಲ್ಲಿ ಜಿಲ್ಲೆಯಾದ್ಯಂತ ಓಡಾಡಿಲ್ಲ. ಆದ್ರೆ ರಮೇಶ್ ಜಾರಕಿಹೊಳಿ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಪ್ರಚಾರ ನಡೆಸಿದ್ದಾರೆ. ಆದ್ರೆ ಕೊನೆ 2 ದಿನಗಳಲ್ಲಿ ನಾವು ನಿಮ್ಗೆ ಹೇಳ್ತೇವೆ, ಮೊದಲನೇ ಓಟ್ ಯಾರಿಗೆ ಹಾಕ್ಬೇಕು, ಎರಡನೇ ಓಟ್ ಯಾರಿಗೆ ಹಾಕ್ಬೇಕು ಅನ್ನೋದು, ಅಲ್ಲಿವರೆಗೂ ಕೂಡ ನಾವು ನಿರ್ಧಾರ ಮಾಡಲ್ಲ ಅಂತ ಮೂಲಕ ಏನಂದ್ರೆ ಆ ಗುಟ್ಟನ್ನು ಎಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಬಿಟ್ಟುಕೊಟ್ಟಿಲ್ಲ. ರಮೇಶ್ ಜಾರಕಿಹೊಳಿ ಸ್ವತಃ ತಮ್ಮ ಸಹೋದರ ಲಖನ್ ಜಾರಕಿಹೊಳಿ ಗೆಲ್ಲಿಸುವುದರಲ್ಲಿ ಮಹತ್ವದ ಪಾತ್ರವನ್ನ ಈ ಒಂದು ಚುನಾವಣೆಯಲ್ಲಿ ವಹಿಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಈ ಒಂದು ಚುನಾವಣೆಯಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಅವರು ಪ್ರಚಾರ ಮಾಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ಗೆ ಒಳಏಟಾಗುತ್ತಾ ಅಥವಾ ಬಿಜೆಪಿಗೆ ಒಳಏಟಾಗುತ್ತಕ್ಕಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಸಿಎಂ ಇವತ್ತು ಯಾವ ರೀತಿ ಖಡಕ್ ಸೂಚನೆಯನ್ನು ಕೊಡ್ತಾರೆ ಅಂತಕ್ಕಂಥದ್ರ ಮೇಲೆ ಬಿಜೆಪಿ ಅಭ್ಯರ್ಥಿಯ ಭವಿಷ್ಯ ನಿರ್ಧಾರವಾಗಲಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.